ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೊರಟಿರ್ತಕ್ಕಂತ ಈ ಬಿಜೆಪಿಯವರಿಗೆ ನಾನು ಒಕ್ಕೊರಲಿನಿಂದ ದೊಡ್ಡ ಧ್ವನಿಯಲ್ಲಿ ಧಿಕ್ಕಾರ ಕೂಗ್ತೇನೆ. ಹೀಗೆ ಮಾಂಸ ವ್ಯವಹಾರವನ್ನು ನಿಲ್ಲಿಸಿದರೆ ಸಸ್ಯಾಹಾರ ಏನಾದೀತು ಸಾಕಾಗುತ್ತಾ ಎನ್ನುವಂತ ಪ್ರಜ್ಞೆ ಅನ್ನುವಂಥದ್ದು ಮುಖ್ಯಮಂತ್ರಿಗೆ ಗೊತ್ತಿಲ್ಲವೇ? ಆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯೂ ಅವರಿಗೆ ಗೊತ್ತಿಲ್ಲ. ನನಗೆ ಬಂದ್ರೆ ನಾನು ಅವ್ರಿಗೆ ಪಾಠ ಹೇಳ್ತೀನಿ. ಒಂದು ಕೆಜಿ ಮಾಂಸವನ್ನು ಕೊಂಡ್ಕೊಂಡಿದ್ದೇನೆ 650 ರೂಪಾಯಿ ಕೊಟ್ಟು. ಈ ದೇಶದ ಸುಮಾರು ಅರ್ಧ ಜನಸಂಖ್ಯೆ ಮಾಂಸಾಹಾರಿಗಳು. ಅವರೇನಾದರೂ ಸಸ್ಯಾಹಾರಕ್ಕೆ ತಿರುಗಿದ್ರೆ ಈ ದೇಶದ ಗತಿ ಏನಾಗಬಹುದು ಲೆಕ್ಕ ಹಾಕೊಳ್ಳಿ. ಇದು ಈ ಅಂಶ ಶ್ರೀಮಾನ್ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಗೊತ್ತಿಲ್ಲವೇ? ಹೀಗೆ ಮಾಂಸ ವ್ಯವಹಾರವನ್ನು ನಿಲ್ಲಿಸಿದರೆ ಸಸ್ಯಾಹಾರ ಏನಾದೀತು ಸಾಕಾಗುತ್ತಾ ಎನ್ನುವಂತ ಪ್ರಜ್ಞೆ ಅನ್ನುವಂಥದ್ದು ಮುಖ್ಯಮಂತ್ರಿಗೆ ಗೊತ್ತಿಲ್ಲವೇ? ಮುಖ್ಯಮಂತ್ರಿ ನಮ್ಮ ಸಂಘಟನೆಯಲ್ಲಿದ್ದ ಮನುಷ್ಯ, ಸಮಾಜವಾದಿ ಸಂಘಟನೆಯಲ್ಲಿದ್ದ ಮನುಷ್ಯ. ಆ ಮನುಷ್ಯನಿಗೆ ಇವತ್ತು ಬಿಜೆಪಿಗೆ ಹೋಗಿ ನನ್ನ ಮೂಲ ಯಾವುದು ಅಂತ ಮರೆತು ಬಿಟ್ಟಿದ್ದಾರಲ್ಲ, ಇದು ದೊಡ್ಡ ದುರಂತ. ಇದು ಅಲ್ಲಿಗೆ ಹೋಗಿದ್ದೇ ದೊಡ್ಡ ದುರಂತ. ಅಲ್ಲಿ ಹೋಗಿ ಇಂತಹ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರಲ್ಲ, ಅದು ತುಂಬಾ ದೊಡ್ಡ ದುರಂತ. ಬಹಳ ಮುಖ್ಯವಾಗಿ ನನಗೆ ಅನಿಸ್ತಾ ಇರೋದೇನು ಬಂದ್ರೆ, ಈ ದೇಶದಲ್ಲಿದ್ದ ನಮ್ಮ ಮುಸ್ಲಿಂ ಬಾಂಧವರನ್ನ, ನಮ್ಮ ಅಣ್ಣ ತಮ್ಮಂದಿರನ್ನ, ನಮ್ಮವರೇ ಆದ ಮುಸ್ಲಿಮರನ್ನ ದೂರ ಮಾಡುವಂತ ಹುನ್ನಾರ ಇದೆಯಲ್ಲ, ಇದಕ್ಕೆ ನಾವೆಲ್ಲರೂ ಯಾವ ಕಾರಣಕ್ಕೂ ಈ ಬಿಜೆಪಿ ಇನ್ನೊಮ್ಮೆ ಚುನಾವಣೆಗೆ ಗೆದ್ದು ಬರಬಾರದು ಅನ್ನುವ ತೀರ್ಮಾನ ತೆಗೆದುಕೊಳ್ಬೇಕು. ಇಂತಹ ಜನ ಅಲ್ಲ ರೀ ಇವತ್ತಿನವರೇ ನಮ್ಮ ಮುಸ್ಲಿಂ ಬಾಂಧವರು. ಈ ಈ ಜಗತ್ತಿಗೆ, ಈ ಭಾರತಕ್ಕೆ ಅವರು ಕೊಟ್ಟಿರುವಂತ ಕೊಡುಗೆಗಳು ಯಾವ ಗೊತ್ತಾ? ಕಲೆ, ಹಿಂದೂಸ್ತಾನಿ ಸಂಗೀತ. ಆ ಸಂಗೀತದ ನೆನೆಸಿಕೊಂಡ್ರೆ ಸಂಗೀತ ಪ್ರಿಯರಿಗೆ ಹುಚ್ಚಿಡಿದು ಬಿಡುತ್ತೆ. ಅಂತಹ ಸಂಗೀತ ಪ್ರಿಯರು ಎಂತಹ ಹೋರಾಟವನ್ನ, ಎಂತಹ ಸಂಸ್ಕೃತಿಯನ್ನ ಬೆಳೆಸಿದ್ದಾರೆ ಅವರೆಲ್ಲ. ಅಂತವರನ್ನ ಇವರು ದೂರ ಮಾಡಿ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೊರಟಿರ್ತಕ್ಕಂತ ಈ ಬಿಜೆಪಿಯವರಿಗೆ ನಾನು ಒಕ್ಕೊರಲಿನಿಂದ ದೊಡ್ಡ ಧ್ವನಿಯಲ್ಲಿ ಧಿಕ್ಕಾರ ಕೂಗ್ತೇನೆ. ಧಿಕ್ಕಾರ ಬಿಜೆಪಿಗೆ, ಧಿಕ್ಕಾರ ಮುಸ್ಲಿಂ ಬಾಂಧವರು. ಅವರಲ್ಲಿಯೂ ನನಗೆ ಒಂದು ಪ್ರಾರ್ಥನೆ ಇದೆ, ಅವರು ದೂರ ಇರೋದು ಬೇಡ, ನಮ್ಮಿಂದ ದೂರ ಇರೋದು ಬೇಡ. ಅವರು ನಮ್ಮ ಜೊತೆಗೆ ಬಂದು ಬಿಡ್ಲಿ, ನಾವು ಅವರ ದೇಖರೇಖೆ ನೋಡ್ಕೊಳ್ತೇವೆ. ಹಿಂದೆ ಒಂದು ಸಾರಿ ನಿಮ್ಗೆಲ್ಲ ಗೊತ್ತಿರ್ಲಿಕ್ಕೆಲ್ಲ, ಯುವಕರು ನೀವು ನಿಂತಿರೋರೆಲ್ಲ, ದ್ವೇಷ ಕಟ್ಟು, ದ್ವೇಷ ಬಿಟ್ಟು ದ್ವೇಷ ಕಟ್ಟು ಅಂತ ಹೇಳಿ ನಾವು ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ವಿ. ಬಿಜೆಪಿಯವರು, ಆರ್ ಎಸ್ ಎಸ್ ಅವರು ಏನ್ ಮಾಡಿದ್ರು ಅಂದ್ರೆ, ಒಂದು ಹಂದಿ ಹೊಡೆದು ಒಂದು ಸರ್ಕಾರದಲ್ಲಿ ಹಾಕಿಬಿಟ್ಟಿದ್ರು. ಇಡೀ ಮೈಸೂರು ಅವತ್ತು ಹತ್ತಿ ಹುರಿತಿತ್ತು. ಅಂತಹ ಸಂದರ್ಭದಲ್ಲಿ ನಾವು ದ್ವೇಷ ಬಿಟ್ಟು ದೇಶ ಕಟ್ಟು ಅಂತ ಹೊರಟು ಮುಸ್ಲಿಂ ಬಾಂಧವರನ್ನ ನಾವು ಪಕ್ಕಕ್ಕೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ, ಅದು ಸಕ್ಸಸ್ ಆಯ್ತು. ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ಚುನಾವಣೆ ಬರ್ತಾ ಇದೆ, ಬಹಳ ಮುಖ್ಯವಾದದ್ದು, ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಬಿಜೆಪಿಯವರು ಈ ಹುನ್ನಾರ ನಡೆಸಿದ್ದಾರೆ. ಯಾಕೆಂದ್ರೆ ಮುಸ್ಲಿಂ ಬಾಂಧವರು ಅವ್ರಿಗೆ ಓಟ್ ಕೊಡಲ್ವಲ್ಲ, ಅದರಿಂದ ಅವ್ರು ಓಟ್ ಹೋಗ್ಲಿ, ಇಲ್ಲಿ ಬೀಳೋದು ಬೇಡ. ಆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯೂ ಅವರಿಗೆ ಗೊತ್ತಿಲ್ಲ. ನನಗೆ ಬಂದ್ರೆ ನಾನು ಅವ್ರಿಗೆ ಪಾಠ ಹೇಳ್ತೇನೆ, ಹಿಂದೂ ಅಂದ್ರೆ ಯಾವುದು, ಎಲ್ಲಿತ್ತು ಆ ಹೆಸರು, ಎಲ್ಲಿತ್ತು, ಎಲ್ಲಿಂದ ಬಂತು, ಯಾಕೆ ಬಂತು, ಎಲ್ಲ ಹೇಳ್ತೇನೆ ಅವ್ರಿಗೆ. ಏನೂ ಗೊತ್ತಿಲ್ಲ ಅವ್ರಿಗೆ ಹಿಂದೂ ಅಂದ್ರೆ. ಇಂತಹ ಪರಿಸ್ಥಿತಿನಲ್ಲಿ ನಾವು ಯಾವುದೇ ಕಾರಣಕ್ಕೆ ಈ ಬಿಜೆಪಿಯವ್ರನ್ನ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಉಳಿಯಕ್ಕೆ ಬಿಡಬಾರದು. ಆ ಕಾರಣಕ್ಕೆ ಎಂದೂ ಇದರ ವಾಸನೆಯನ್ನು ಒಪ್ಪದ ನಾನು. ಇವತ್ತು 1 ಕೆಜಿ ಮಾಂಸವನ್ನು ತೆಗೆದುಕೊಂಡು ಮನೆಗೆ ಹೋಗ್ತೇನೆ. ನನ್ನ ಮನೆಯವರಿಗೆ ಹೇಳಿ ಅಡುಗೆ ಮಾಡಿಸ್ತೇನೆ. ನಾನು ವಿಚಾರವಾದಿ ಒಕ್ಕೂಟದ ಅಧ್ಯಕ್ಷ ಆದಾಗ ದನದ ಮಾಂಸವನ್ನು ತಿನ್ನಿಸೋದಕ್ಕೆ ನನ್ನನ್ನು ಬಹಳಷ್ಟು ಪ್ರಯತ್ನ ಮಾಡಿದವರು ನಂಜುಂಡಸ್ವಾಮಿ, ರಾಮದಾಸ್ ಅಂತ ಸ್ನೇಹಿತರು. ಅವತ್ತು ಏನೇನೂ ಮುಟ್ಲಿಲ್ಲ ನಾನು, ಆದ್ರೆ ಇವತ್ತು ತಗೊಂಡಿದ್ದೇನೆ 1 ಕೆಜಿ. ಇದು ಸಮನ್ವಯದ ಸಂಕೇತ, ನಮ್ಮ ಪ್ರೀತಿಯ ಸಂಕೇತ, ನಮ್ಮ ಬಾಂಧವ್ಯದ ಸಂಕೇತ, ಮುಸ್ಲಿಮರ ಜೊತೆಗೆ ನಮ್ಮ ಸ್ನೇಹದ ಸಂಕೇತ ಅಂದ್ಕೊಂಡಿದ್ದೇನೆ. ನಮಸ್ಕಾರ.